ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 198. ಸ್ಟೆಫ್ನಾನನು ಅಪೋಸ್ತಲರ ಕೃತ್ಯಗಳು 7:5 ಪ್ರಸ್ತಾಪಿಸಿರುವಂತೆ ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನು ಇಸ್ರೇಲರು ಅದನ್ನು ಭೂಲೋಕದ್ದು ಭೂಮಿಗೆ ಸಂಬಂಧಿಸಿದ್ದು ಎಂದು ನಂಬಿದರು. ದೇವರು ಅಬ್ರಹಾಮನಿಗೆ, ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನು ಎಂದು ವಾಗ್ದಾನ ಮಾಡಿದನೆಂದು ಸ್ಟೆಫಾನನು ಹೇಳುತ್ತಾನೆ. ದೇವರು ಅಬ್ರಹಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತತಿಯನ್ನು ಲೆಕ್ಕಿಸಲಾದೀತು. ನೀನೆದ್ದು ಈ ದೇಶದ ಎಲ್ಲ ಕಡೆಗೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು. ಆದಿಕಾಂಡವು 13:14-27 ಎಂದು ಹೇಳಿದನು. ಈ ವಾಗ್ದಾನವು ಇನ್ನೂ ನೆರವೇರಬೇಕಾಗಿದೆ ಎಂದು ಸ್ಟೆಫಾನನು ಹೇಳುತ್ತಾನೆ. ಆತನು ದೇವರ ಬ್ರಾಹ್ಮನಿಗೆ ಇದರಲ್ಲಿ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಕೊಡದೆ ಅವನಿಗೆ ಮಕ್ಕಳು ಇನ್ನೂ ಇಲ್ಲದಿರುವಾಗ ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನೆಂದು ವಾಗ್ದಾನ ಮಾಡಿದನು ಎಂದು ಪ್ರಕಟಿಸುತ್ತಾನೆ. ಅಪೊಸ್ತಲನು ಇದೇ ವರ್ಗದ ಪುರಾತನ ಪಿತೃಗಳ ಬಗ್ಗೆ ಬರೆಯುವವನಾಗಿ ಅಬ್ರಾಹ್ಮನಿಗೆ ಮಾಡಲ್ಪಟ್ಟ ವಾಗ್ದಾನವು ಇನ್ನೂ ನೆರವೇರುವುದಿಲ್ಲ ಎಂಬ ಸ್ಟೆಫಾನನ ಹೇಳಿಕೆಯನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಮುಂದುವರೆದು ಆತನು ಶಿರಸ್ಸು ದೇಹವೂ ಆಗಿರುವ ಕ್ರಿಸ್ತನ ಬಗ್ಗೆ ಇರುವ ಇನ್ನೂ ಉನ್ನತವಾದ ಪರಲೋಕದ ವಾಗ್ದಾನಗಳು ನೆರವೇರುವ ತನಕ ಈ ಭೂಲೋಕದ ವಾಗ್ದಾನಗಳು ನೆರವೇರಲಾಗದು ಮತ್ತು ನೆರವೇರುವುದೇ ಇಲ್ಲ ಎಂಬುದಾಗಿ ತೋರಿಸಿಕೊಡುತ್ತಾನೆ. ಅವರ ಬಗ್ಗೆ ಆತನು, ಇವರೆಲ್ಲರೂ ವಾಗ್ದಾನ ಫಲವನ್ನು ಹೊಂದದೇ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ಇಬ್ರಿಯ 11:13. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡದ್ದರೂ ವಾಗ್ದಾನ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಇಬ್ರಿಯ 11:39-40 ಎಂದು ಹೇಳುತ್ತಾನೆ. ಈ ರೀತಿಯಲ್ಲಿ ವಿಮೋಚಕನು ಮತ್ತು ಪುನರ್ಸ್ಥಾಪಕನೂ ಆದ ಆತ್ಮಿಕ ಸ್ವರೂಪನು ಎಲ್ಲರಿಗಾಗಿ ತನ್ನ ಮಾನವ ಜೀವಿತವನ್ನು ತ್ಯಾಗ ಮಾಡಿದ ನಂತರ ಮತ್ತು ಉನ್ನತಕ್ಕೇರಿಸಲ್ಪಟ್ಟ ಈ ಆಧ್ಯಾತ್ಮಿಕ ವರ್ಗದಿಂದ ಯಾರು ನಿಯೋಗಿಗಳಾಗಿ ಗೌರವಿಸಲ್ಪಡುತ್ತಾರೋ ಅವರಿಂದ ಎಲ್ಲ ಆಶೀರ್ವಾದಗಳು ಹೊರಡುತ್ತವೆ. ರೋಮಾಪುರದವರಿಗೆ 12:1 ಹಾಗೂ ಗಲಾತ್ಯ 3:29. ರಾಜ್ಯದ ಭೂಲೋಕದ ಹಂತವು ಈ ರೀತಿಯಾಗಿ ಇಸ್ರೇಲರೊಂದಿಗೆ ತೋರಿಬರುತ್ತದೆ. ಈ ವರ್ಗದ ಸುತ್ತ ಆ ಅನೇಕ ಪ್ರವಾದನೆಗಳು ಗುಂಪುಗೂಡುತ್ತವೆ. ಇವುಗಳು ಆ ದೇಶದ ಪ್ರಾಮುಖ್ಯತೆಯ ಬಗ್ಗೆ ಲೋಕಕ್ಕೆ ಭವಿಷ್ಯದಲ್ಲಿ ಉಂಟಾಗಲಿರುವ ವಾಗ್ದಾನಗಳಿಗೆ ಸಂಬಂಧಿಸಿವೆ. ಧೂಳಿನಲ್ಲಿ ಬಿದ್ದು ಹೋಗಿರುವ ಅವರ ದೇವದರ್ಶನ ಗುಡಾರವು ಪುನಃಸ್ಥಾಪಿತವಾಗುವುದು ಮತ್ತು ಯೆರೂಸಲೇಮು ಇಡೀ ಭೂಲೋಕದಲ್ಲಿ ಕೊಂಡಾಡಲ್ಪಡುವುದು. ನಾವು ಪ್ರವಾದಿಗಳ ಮತ್ತು ಅಪೊಸ್ತಲರ ಎರಡು ಹೇಳಿಕೆಗಳನ್ನು ನೋಡುವಾಗ ಅವುಗಳು ಸ್ಪಷ್ಟವಾಗಿ ಪುನರ್ವಶಗೊಳ್ಳುವ ಸಮಯದಲ್ಲಿ ಇಸ್ರೇಲ್ ಒಂದು ರಾಷ್ಟ್ರವಾಗಿ ಅದು ಎಲ್ಲ ರಾಷ್ಟ್ರಗಳಲ್ಲಿ ನೂತನ ಕ್ರಮದೊಂದಿಗೆ ಸಾಮರಸ್ಯಕ್ಕೆ ಬರುವುದರಲ್ಲಿ ಮೊದಲನೆಯದಾಗಿರುವುದು ಭೂಲೋಕದ ಯೆರೂಸಲೇಮ್ ಹಳೆಯ ಪುರಾತನ ಕುಪ್ಪೆಗಳ ಮೇಲೆ ಪುನಃ ಕಟ್ಟಲ್ಪಡುವುದು. ಅದರ ರಾಜ್ಯಾಡಳಿತವು ಪ್ರಾರಂಭದಲ್ಲಿ ಅರಸುಗಳು ಅಥವಾ ನ್ಯಾಯಸ್ಥಾಪಕರು ಕಾಲದಲ್ಲಿದ್ದಂತೆ ಪುನಃಸ್ಥಾಪಿತಗೊಳ್ಳುವುದು. ಯೆಶಾಯ 1:26, ಕೀರ್ತನೆ 45:16, ಯೆರೆಮೀಯ 30:18. ಇಸ್ರೇಲ್ ಮೊಟ್ಟ ಮೊದಲಿಗೆ ಪ್ರವಾದಿಗಳನ್ನು ಪಿತೃಗಳನ್ನು ಗುರುತಿಸುವಲ್ಲಿ ಸಂತೋಷಪಡುವುದು ಮತ್ತು ಧರ್ಮಶಾಸ್ತ್ರದ ಅಡಿಯಲ್ಲಿ ಅದರ ಪರಿಚಯವು ದೀರ್ಘವಾದ ಶಿಸ್ತಿನೊಡನೆ ಪರಿಚಯ ಹೊಂದಿದ್ದು ಅದು ಅವರನ್ನು ನಮ್ರತೆಗೆ ಮತ್ತು ವಿಧೇಯತ್ವಕ್ಕೆ ಸಿದ್ಧತೆ ಮಾಡಬಹುದಾಗಿದೆ ಎಂಬುದಕ್ಕಿಂತ ಹೆಚ್ಚಾಗಿ ಮತ್ತೇನನ್ನು ಅಪೇಕ್ಷಿಸಬಹುದು? ಇಸ್ರೇಲ್ ಮಾನ್ಯತೆ ಹೊಂದಿ ಆಶೀರ್ವಾದ ಪಡತಕ್ಕ ಪ್ರಥಮ ರಾಷ್ಟ್ರವಾಗುವುದು. ಇಸ್ರೇಲಿನ ಬಗ್ಗೆ ಯಹೋವನು ಯಹೂದದ ಪಾಳೆಯಗಳಿಗೆ ಮೊದಲ ಜಯ ಉಂಟು ಮಾಡುವನು. ಜಕರ್ಯ 12:7 ಎಂದು ಬರೆದಿದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನು.